ಹಾಯ್, ಎಲ್ಲಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಡಿ ಪಿಕ್ಚರ್ಸ್. ನಾನು ಸ್ನೇಹ ನೀಲಪ್ಪ ಗೌಡ. ಪ್ರತಿ ಇಂಟರ್ವ್ಯೂನು ಒಂದಲ್ಲ ಒಂದು ಇಂಟ್ರೊಡಕ್ಷನ್ ಕೊಟ್ಟು ಸ್ಟಾರ್ಟ್ ಮಾಡ್ತೀವಿ. ಆದರೆ ಈ ಇಂಟರ್ವ್ಯೂನ ಒಂದು ಸಣ್ಣ ಕತೆ ಹೇಳೋದ್ರ ಮೂಲಕ ಸ್ಟಾರ್ಟ್ ಮಾಡೋಣ ಅಂತ. ಪ್ರಾಯಶಃ ಈ ಸಂದರ್ಭದಲ್ಲಿ ಈ ಕತೆ ತುಂಬ ಸೂಕ್ತ, ಹಾಗೆ ನಿಮಗೆ ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ. ಒಂದು ಮುಗ್ಧ ಪ್ರಾಣಿ ಇರುತ್ತಂತೆ. ಆ ಪ್ರಾಣಿ ಯಾರ ತಂಟೆಗೂ ಹೋಗೋದಿಲ್ವಂತೆ, ಆದರೆ ಅದರ ಮಗು ತಂಟೆಗೆ ಬಂದರೆ ಅದು ಸುಮ್ಮನಿರಲ್ವಂತೆ. ಹಾಗಾದರೆ ಆ ಪ್ರಾಣಿ ಯಾವುದು ಗೊತ್ತಾ? ಯಾವುದು ಆ ಪ್ರಾಣಿ? ಸೂಪರ್. ನಿಮ್ಗೆಲ್ಲ ಗೊತ್ತೇ ಇದೆ, ಮೇ 3ನೇ ತಾರೀಕು ಕಾಂಗರು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನನ್ನ ಜೊತೆಗೆ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಕನ್ನಡ ಮಣ್ಣಿನ ಅಪ್ಪಟ ಪ್ರತಿಭೆಗಳಿಬ್ಬರಿದ್ದಾರೆ. ಒಂದು ನನ್ನ ವೆರಿ ಫೇವ್ರೆಟ್ ಆದಿ ಸರ್, ವೆಲ್ಕಮ್ ಟು ದಿ ಶೋ. ಹಾಗೇನೆ ನಮ್ಮ ವೆರಿ ಟ್ಯಾಲೆಂಟೆಡ್, ಮಲ್ಟಿ ಟ್ಯಾಲೆಂಟೆಡ್ ರಂಜಿನಿ ರಾಘವನ್ ಅವರು. ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ನೋದನ್ನ ಎಷ್ಟು ಸರಿ ಹೇಳ್ತಾ ಇದ್ದೀರಾ, ಯಾಕಂತ ಹೇಳಿದ್ರೆ ತುಂಬಾ ಇಂಟರ್ವ್ಯೂಸ್ ಬ್ಯಾಕ್ ಟು ಬ್ಯಾಕ್ ಮಾಡ್ತಿರ್ತೀರಾ. ಸೊ ಹೋಪ್ಫುಲಿ ಕಾಂಗುರು ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲ ಕಡೆ ಟಾಕ್ಸ್. ಸೊ ನೀವು ಹೇಳಿ, ಹೇಗಿದೆ ಪ್ರಮೋಷನ್ ಜೋರು ಎಲ್ಲ? ತುಂಬಾ ಒಳ್ಳೆ ವೈಬ್ ಸಿಗ್ತಾ ಇದೆ ಸಿನಿಮಾದಲ್ಲಿ. ಏನೋ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ಇವಾಗ ಒಬ್ರು ಪ್ರಶ್ನೆ ಕೇಳ್ತಾ ಇದೆ. ಎಕ್ಸಾಂಪಲ್ ನೀವು, ಆ ಒಂದು ಜೋಶ್ ಕಾಣಿಸ್ತಾ ಇದೆ. ಈಗ ಸುಮ್ಮನೆ ಇಂಟರ್ವ್ಯೂ ಹೇಳಿದ್ದಾರೆ ಈ ಸಿನಿಮಾ ಪ್ರಮೋಷನ್ ಮಾಡೋಣ ಆ ಥರ ಇಲ್ಲದೆ ಏನೋ ನಿಜವಾದ ಇಂಟ್ರೆಸ್ಟ್ ಎಲ್ಲರ ಕಡೆಯಿಂದ ಕಾಣಿಸ್ತಾ ಇದೆ. ದಟ್ಸ್ ವೆರಿ ಎಕ್ಸೈಟಿಂಗ್. ಓಕೆ. ಸೊ ಆದಿ ಸರ್, ಈಗ ನಿಮ್ಮ ಸಿನಿಮಾ ಹೇಗಿದೆ, ಹೇಗೆ ನಡೀತೇನೆ ಅಂತ ಕೇಳೋಕ್ಕಿಂತ ಮುಂಚಿತವಾಗಿ ನಿಮ್ಮ ಅಪೋಸಿಟ್ ಕ್ಯಾರೆಕ್ಟರ್ ಬಂದು ಶಿವಮಣಿ ಸರ್. ಸೊ ಶಿವಮಣಿ ಸರ್ನ ನಾವು ಅವರ ಸಿನಿಮಾಗಳು ಗೋಲಿಬಾರ್ ಅಂತ ಹೇಳಿದ್ರೆ ಅದು ಎಂಥದ್ದೇ ತಲೆಮಾರಿನವರಾದರೂ ಕೂಡ ಕನೆಕ್ಟ್ ಮಾಡ್ಕೊಳ್ಬಹುದಾದಂತಹ ಸಿನಿಮಾ. ಸೊ ಬೆಲ್ ಬಾಟಮಿಂದ ಈಚೆಗೆ ಅವ್ರನ್ನ ಖಡಕ್ ವಿಲನಿಶ್ ಲುಕ್ಕಲ್ಲಿ ನೋಡ್ತಾ ಇದ್ವಿ. ಸೊ ನಿಮ್ಮ ಮುಂದೆ ಅವರು ಒಂದು ವಿಲನ್ ಆಗಿ ಕಾಣಿಸ್ಕೋತಿದ್ದಾರೆ. ಸೊ ಅಂದ್ರೆ ಅಂತ ಯಾರು ಹೇಳಿದ್ರು ನಿಮ್ಗೆ? ಅವರು ಇಲ್ಲ ಇಲ್ಲ, ಅವ್ರ ಒಂದು ಪ್ರತಿಯೊಬ್ಬರು ಒಂದು ಕ್ಯಾರೆಕ್ಟರ್. ನಾನು ಸಿನಿಮಾಲಿ ಹೀರೋ ಅಲ್ಲ, ನಾನೊಬ್ಬ ಕ್ಯಾರೆಕ್ಟರ್. ಇವ್ರು ಹೀರೋಯಿನ್ ಅಲ್ಲ, ಅವ್ರೊಂದು ಕ್ಯಾರೆಕ್ಟರ್. ಶಿವಮಣಿ ಅವ್ರು ವಿಲನ್ ಅಲ್ಲ, ಅವ್ರೊಂದು ಕ್ಯಾರೆಕ್ಟರ್. ಪ್ರತಿಯೊಬ್ಬರು ಒಂದೊಂದು ಕ್ಯಾರೆಕ್ಟರ್ ಅಷ್ಟೇ ಸಿನಿಮಾಲಿ. ಸೊ ಶಿವಮಣಿ ಅವ್ರು ಡೆಫಿನೆಟ್ ಆಗಿ ವಿಲನ್ ಅಂತೂ ಅಲ್ಲ, ಅಷ್ಟು ಮಾತ್ರ ಹೇಳಬಲ್ಲೆ. ಬಟ್ ಆ ಟ್ರೇಲರ್ ಅಲ್ಲಿ ತೋರಿಸಿರೋದು ರೀತಿ ಇದೆ ಅಲ್ವಾ, ಆಮೇಲೆ ನನಗೆ ಸಸ್ಪೆನ್ಸ್ ಅನಿಸ್ತು, ಥ್ರಿಲ್ಲರ್ ಅನಿಸ್ತು, ಎಲ್ಲೋ ಒಂದ್ ಕಡೆ ಹಾರರ್ ಏನಾದರೂ ಇದೆಯಾ? ಹಾರರ್ ಇದೆ. ಹೌದಾ? ಮತ್ತೆ ಒಂದು ಪ್ಯಾರಾನಾರ್ಮಲ್ ಸಬ್ಜೆಕ್ಟ್ ಏನಾದರೂ ಇದೆಯಾ? ಅಲ್ಲ, ನೀವು ಹಿಂಗೆ ಕೇಳಿದ್ರೆ ನಾವು ಸಿನಿಮಾ ಕತೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಇಲ್ಲ, ನಾವು ಬಿಟ್ಕೊಡಲ್ಲ ಕತೆ. ಓಕೆ ಸರ್, ತಾವು ತುಂಬ ಕಡೆ ಹೇಳ್ತೀರಿ ಕಿಶೋರ್ ಮೇಗಳ ಮನೆಯವರು ಒಂದು ಅನಿಮೇಟೆಡ್ ಮೂವಿ ತಂದು ತೋರಿಸ್ತಾರೆ ಅಂತ. ಸೊ ಪೊಲೀಸ್ ಕ್ಯಾರೆಕ್ಟರ್ ಆದಿ ಸರ್ನ ಮಾಡಿಸ್ಬೇಕು ಅಂತ ಹೋಗ್ತಾರಾ, ಅಥವಾ ಆದಿ ಸರ್ರೇ ಪೊಲೀಸ್ ಕ್ಯಾರೆಕ್ಟರ್ಗೆ ಆಪ್ಟ್ ಆಗ್ತಾರೆ ಅಂತ ಬರ್ತಾರಾ ಅಂತ? ಅವ್ರು ಬಂದು ಹೇಳಿದ್ದೇನಂದರೆ ನನಗೆ, ಸರ್ ಸಿನಿಮಾವನ್ನು ನೀವು ನೋಡಿ, ನೀವು ಮಾಡಲ್ಲ ಅಂದರೆ ಈ ಸಿನಿಮಾ ನಾನು ಮಾಡಲ್ಲ ಅಂದರು. ಅಲ್ಲ, ಯಾಕೆ ಹಂಗೆ ಹೇಳ್ತಿದ್ದೀರಾ ಅಂದರೆ, ಇಲ್ಲ ಸರ್ ನನಗೆ ನೀವು ಬಿಟ್ಟು ಬೇರೆ ಯಾರೂ ಬರ್ತಾ ಇಲ್ಲ ಮನಸ್ಸಲ್ಲಿ ಈ ಸಿನಿಮಾಗೆ ಅಂದರು. ಸರಿ, ಬಟ್ ನಾನು ಹೇಳೋದೇನೆಂದರೆ ಒಂದು ಆ್ಯಕ್ಷನ್ ಒಂದು ಫೈಟಾರು ಕೊಡಿ ಪಿಕ್ಚರಲ್ಲಿ ಅಂದೆ. ಇಲ್ಲ ಸರ್, ಸಿನಿಮಾನಲ್ಲಿ ನಿಮ್ಮ ಇಲ್ಲಿವರೆಗೂ ಮಾಡಿರೋ ಸಿನಿಮಾಗಳಲ್ಲಿ ಭಾಳ ಫೈಟ್ಗಳು ನೋಡ್ಬಿಟ್ಟಿದ್ದಾರೆ ಜನ, ಫೈಟ್ ಇಲ್ಲದೇ ನೀವು ಸಾಲ್ವ್ ಹೇಗೆ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ಸಿನಿಮಾಲಿ ಅಂದರು. ಸರಿ, ಅಲ್ಲೊಂದು ಕಡೆ ನೋಡೋಣ, ಇದು ಒಂದು ಚಾಲೆಂಜ್ ತೊಗೊಂಬಿಡೋಣ ಅಂದ್ಬಿಟ್ಟು ಐ ಸೆಡ್. ಬಟ್ ಏನಂದರೆ ಕತೆ ತುಂಬ ಚೆನ್ನಾಗಿತ್ತು, ಐ ವಾಸ್ ಕನ್ವಿನ್ಸ್ಡ್ ವಿತ್ ದ ಸ್ಕ್ರಿಪ್ಟ್. ಆಮೇಲೆ ಎಲ್ಲವನ್ನೂ ನಾವು ಫೈಟು ಹಾಕಕ್ಕೆ ಹೋಗಿದ್ರೆ ಫೋರ್ಸ್ಫುಲ್ ಆಗ್ಬಿಟ್ರದು. ಇವತ್ತು ನನ್ನ ಸಿನಿಮಾ ನೋಡಿದಾಗ ಅನಿಸ್ತಾ ಇದೆ, ನೋ ಹಿ ವಾಸ್ ರೈಟ್. ಯಾಕೆಂದರೆ ಫೈಟ್ ಹಾಕಿದರೆ ಒಂದು ಮಾಮೂಲಿ ಆಗ್ಬಿಟ್ರೋದೇನೋ ಅನಿಸ್ತಾ ಇದೆ. ಈ ಫೈಟ್ ಇಲ್ಲದೇ ಈ ಸಿನಿಮಾನ ನಾನು ಆ ಕೇಸ್ನ ಸಾಲ್ವ್ ಮಾಡೋದಿದೆಯಲ್ಲ, ತುಂಬ ಕುತೂಹಲಕಾರಿಯಾಗಿದೆ. ಗೌರಿ ಅಳುಮುಂಜಿ ಪಾತ್ರ, ಕನ್ನಡತಿಯ ಕನ್ನಡತಿ ಪಾತ್ರ, ಜೊತೆಗೆ ಒಂದಷ್ಟು ಸಿನಿಮಾದಲ್ಲಿ ಬಬ್ಲಿ ಲವರ್ ಗರ್ಲ್ ಪಾತ್ರ ಮಾಡಿದ್ದೀರಿ, ಅದಾದಮೇಲೆ ಒಂದು ಮಲೆನಾಡಿನ ಹುಡುಗಿಯಾಗಿ ಪಾತ್ರ ಮಾಡಿದ್ದೀರಿ. ಆ ಎಲ್ಲ ಪಾತ್ರಗಳನ್ನು ಮೀರಿಸುವ ಒಂದು ಪಾತ್ರ ಕಾಂಗೂರಲ್ಲಿ ತಮಗೆ ಸಿಕ್ಕಿರೋದು ಗರ್ಭಿಣಿಯಾಗಿ ಪ್ಲೇ ಮಾಡೋದಕ್ಕೆ. ಸೊ ತಮ್ಮಲ್ಲಿ ಒಂದು ಡೈರೆಕ್ಟರ್ ವಿಷನ್ ಇದೆ, ರೈಟರ್ ವಿಷನ್ ಇದೆ. ಸೊ ಆ ಪಾತ್ರವನ್ನು ತಾವು ಜೀವಿಸ್ಬೇಕಾದ್ರೆ ಹೇಗೆ ಅನ್ನಿಸ್ತು ಎಕ್ಸ್ಪೀರಿಯನ್ಸ್? ನನಗೆ ಗರ್ಭಿಣಿ ಅನ್ನೋಕ್ಕಿಂತ ಅದೇ ಈ ಕತೆ ಫಸ್ಟ್ ಅವ್ರು ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು. ಸೊ ಗರ್ಭಿಣಿ ಪಾತ್ರ ಎಕ್ಸಾಕ್ಟ್ಲಿ ನೀವು ಹೇಳ್ದಂಗೆ ಅದನ್ನು ನಾನು ಯಾವತ್ತೂ ಪ್ಲೇ ಮಾಡಿರಲಿಲ್ಲ. ಅದಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಪ್ರಿಪ್ರೇಷನ್ಸ್ ಮಾಡಿಕೊಂಡೆ. ಅದ್ರ ಜೊತೆಗೆ ವರ್ಕಿಂಗ್ ಕ್ಲಾಸ್ ಹುಡುಗಿ ಇವಳು, ಅಂದರೆ ಮನೇಲಿ ಕೂತ್ಕೊಂಡು ಏನು ಬಾಣಂತನ ಆ ಒಂದು ಪ್ರಿಪ್ರೇಷನಲ್ಲಿ ಏನು ಕೂತ್ಕೊಂಡು ಆರಾಮಾಗಿರೋವಂಥ ಕ್ಯಾರೆಕ್ಟರ್ ಏನಲ್ಲ. ಸೊ ವಿಚ್ ಇಸ್ ಇನ್ಸ್ಪೈರಿಂಗ್, ಎಲ್ಲರೂ ನೋಡಿದ್ರೆ ಹೆಣ್ಮಕ್ಳು ರಿಲೇಟ್ ಮಾಡ್ಕೊಳ್ಳೋ ಥರ. ಸೊ ಇದೆಲ್ಲ ಕಾರಣಕ್ಕೆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ನನಗೆ. ಯಾವುದೇ ಒಂದು ಪ್ರಾಡಕ್ಟನ್ನು ನಾವು ಮಾರ್ಕೆಟ್ ಮಾಡಬೇಕಾದ್ರೆ ಮುಖಪುಟ ಬಹಳ ಮುಖ್ಯ ಆಗುತ್ತೆ. ಅದರಲ್ಲಿ ಕಾಂಗುರು ಪೋಸ್ಟರ್ಸ್ ನೋಡ್ಬೇಕಾದ್ರೆ ಒಂದು ಕಡೆ ಫೈಲ್ಸ್ ನಡುವೆ ಆದಿ ಸರ್ ನಿಂತಿದ್ದೀರಿ, ಇನ್ನೊಂದು ಕಡೆ ಆ ಬ್ಲಡ್ ಶೆಡಲ್ ಒಂದು ನಡ್ಕೊಂಬರೋ ಥರ ಇದೆ. ಆದಿ ಸರ್ ನೀವು ಹೇಳಬೇಕೀಗ, ಈ ಕಾಂಗುರು ಅನ್ನೋ ಟೈಟಲ್ಲೇ ಯಾಕೆ ಅನ್ನೋ ಥರ? ಅದನ್ನು ಹೇಳಬೇಕು ಅಂದರೆ ನಾನು ಇಡೀ ಕತೆ ಹೇಳಬೇಕಾಗುತ್ತೆ ನಿಮಗೆ. ಸಿನಿಮಾ ಕ್ಯಾಂಗುರು ಅಂತ ಯಾಕೆ ಇಟ್ವಿ ಟೈಟ್ಲ್ ಅಂತ ನಾವು ನಿಮಗೆ ಹೇಳಬೇಕು ಅಂದರೆ ಕಂಪ್ಲೀಟ್ ಸಿನಿಮಾ ಕತೆ ಹೇಳಬೇಕಾಗುತ್ತೆ. ಸಿ, ಕಾಂಗರು ಏನಕ್ಕೆ ಇಟ್ಟಿದ್ದೀವಿ ಅಂತ ನೀವು ಸಿನಿಮಾ ನೋಡಿದಾಗಲೇ ನಿಮ್ಗೆ ಗೊತ್ತಾಗೋದು. ಅವಾಗ ನೀವು ಕನ್ವಿನ್ಸ್ ಆಗ್ತೀರ, ಅವು ಕರೆಕ್ಟ್ ಕಾಂಗರುನ ಇದು ಕರೆಕ್ಟ್ ಟೈಟ್ಲು ಅಂತ. ಸೊ ಸಿನಿಮಾ ನೋಡಿದ್ಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ.
ಸೊ ಆದಿ ಸರ್ ಸಿನಿಮಾಗಳು ನೋಡ್ಕೊ ಬಂದಿದ್ದೀರಾ ಮೋಸ್ಟ್ಲಿ ತಾವು 20 ಇಯರ್ಸ್ ಆಫ್ ಸಿನಿಮಾ ಜರ್ನಿ ಇದೆ. ಸೊ ಎಷ್ಟು ಖುಷಿ ಇತ್ತು ಯಾಕಂತ ಹೇಳಿದ್ರೆ ತಾವು ಹೊಸಬ್ರ ಜೊತೆ ಸಿನಿಮಾ ಮಾಡಿದ್ದೀರಿ, ದಿಗಂತ ಅವ್ರ ಜೊತೆ ಕೂಡ ಸಿನಿಮಾ ಎಲ್ಲ ಮಾಡಿದ್ದೀರಿ. ಸೊ ಆದಿ ಸರ್ ಅಂತ ಹೇಳಿದ್ರೆ ಒಂದಿಷ್ಟು ಸಿನಿಮಾಗಳು ಮಾಡ್ಕೊಬಂದಿದ್ದಾರೆ, ಅವ್ರ ಸಿನಿಮಾಗಳೆಲ್ಲ ತಾವು ನೋಡಿರ್ತೀರಿ. ಸೊ ಹೇಗಿತ್ತು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ? ನನಗೆ ಅವ್ರದ್ದು ಎಲ್ಲೇ ಇರು ನೀನು ನಿನ್ನ ಮನಸ್ಸು, ಎಲ್ಲೇ ಇರು ನೀನು ನಿನ್ನ ನೆನಪು, ಆ ಸಾಂಗ್ ತುಂಬ ಇಷ್ಟ ನನಗೆ. ನನ್ನ ಒಂಥರ ಕ್ರಷ್ನೆಲ್ಲ ನೆನ್ಪು ಮಾಡ್ಕೊಂಡು ಹಾಡೋ ಥರ ಸಾಂಗ್ ಅದು, ಯು ನೋ ದಟ್ ಪರ್ಸ್ನಲ್. ಸೊ ಅದಾದಮೇಲಿಂದ ಸಕ್ಕು ಸಕ್ಕು ಸಾಂಗ್ ಇರ್ಬೋದು, ಅದಾದಮೇಲೆ ಸ್ನೇಹನ ಪ್ರೀತಿನ ಆದಿ ಈ ಥರದ್ದೆಲ್ಲ ನೋಡ್ತಾ ಇದ್ವಲ್ಲ. ಸೊ ನಮ್ಗೆ ಇಷ್ಟ ಆಗೋವಂಥ ಹೀರೋ ಆದಿತ್ಯ ಅವರು. ಸೊ ಅವರು ಒಂದಷ್ಟು ಒಳ್ಳೊಳ್ಳೆ ಬೇರೆ 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 ಥರ ಪಾತ್ರ ಅದ್ರಲ್ಲಿ ಬರಬೇಕಂತ ಎಷ್ಟೊಂದು ಜನಕ್ಕೆ ಇಷ್ಟ ಇರ್ತವೆ, ಅವ್ರನ್ನ ಯಾರ್ಯಾರು ಅಡ್ಮೈರ್ ಮಾಡಿರ್ತಾರೋ. ಸೊ ಅದರಲ್ಲಿ ನಾನು ಒಬ್ಳು. ಸೊ ಈ ಸಿನಿಮಾದಲ್ಲಿ ಇವ್ರ ಜೊತೆಗೆ ನಟನೆ ಮಾಡ್ತಿದ್ದೀನಿ ಅನ್ನೋದು ನಂಗೆ ತುಂಬ ಖುಷಿ ಆಯಿತು. ಮತ್ತು ಈ ಕ್ಯಾರೆಕ್ಟರ್ ಅವ್ರಿಗೆ ಆ್ಯಪ್ಟ್ ಆಬ್ವಿಯಸ್ಲಿ, ಅವ್ರ ನಿಲುವು ಅವ್ರು ಇರೋದಕ್ಕೆ ಅವ್ರು ಹೇಗೆ ಕಾಣ್ತಾರೆ ಅದಕ್ಕೆ ಪೊಲೀಸ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜೊತೆಗೆ ಈ ಥರ ಒಂದು ಫ್ಯಾಮಿಲಿ ಮ್ಯಾನ್ ಆಗಿ ಆ ಶೇಡ್ ಇವಾಗಿದ್ದ ಕ್ಯಾಡ್ ಆಗಿರೋದ್ರಿಂದ ಅವ್ರಿಗೆ ವೈಫ್ ಇದ್ದಾಳೆ, ಅವಳು ಪ್ರೆಗ್ನೆಂಟ್ ಇದ್ದಾಳೆ, ಇದೆಲ್ಲ ಒಂಥರ ಒಂದು ರೇರ್ ಫ್ಯಾಕ್ಟರ್ ಆಗಿ ಸಿನಿಮಾ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ಆ ಪಾತ್ರ ನಾನು ಮಾಡ್ತಿರುವಾಗ ನನಗೆ ಡೆಫಿನೆಟ್ಲಿ ತುಂಬ ಖುಷಿ. ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನಾನು ಹಿಂದಿನ ಇಂಟರ್ವ್ಯೂನಲ್ಲೂ ಹೇಳ್ತಾ ಇದ್ದೆ. ಸೊ ಫಸ್ಟ್ ಡೇ ನಾವು ಒಬ್ರಿಗೊಬ್ರಿಗೆ ಇನ್ನೂ ಪರಿಚಯ ಆಗಿರಲಿಲ್ಲ, ಫುಲ್ ಮಬ್ ಮಬ್ಬು ಕತ್ಲಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ. ಫಸ್ಟ್ ಶಾಟು ನಾವೆಲ್ಲರೂ ಹಿಂಗೆ ನಿಂತಿದ್ದೀವಿ, ಒಳಗಡೆ ಶಿವಮಣಿ ಸರ್ ಬನ್ನಿ ಒಳಗೆ ಹೋಗಿ ನೋಡೋಣ ಏನಿದೆ ಅಂತ ಕರೀತಾರೆ. ನಾನು ಒಳಗಡೆ ಹೋಗಿ ಮೆಟ್ಲು ಹತ್ಕೊಂಡು ಹೋಗ್ತೀನಿ. ಸೊ ಮೆಟ್ಲು ಹತ್ತುವಾಗ ಅವ್ರನ್ನ ಹಿಂಗೆ ಜೋಪಾನವಾಗಿ ಕರ್ಕೊಂಡು ಹೋಗ್ತಾಯಿದ್ರು. ಸೊ ದಟ್ ವಾಸ್ ಮೈ ಫಸ್ಟ್ ಶಾಟ್ ಐ ರಿಮೆಂಬರ್. ಸೊ ಆ ಥರ ಅಷ್ಟು ಸ್ಪಾಂಟೇನಿಯಸ್ ಆಗಿ ಅವರು ಎದುರುಗಡೆ ಇರೋ ಪಾತ್ರ ಅದಕ್ಕೆ ಏನು ಮಾಡಬೇಕು ಅದರ ಹೊರತಾಗಿ ಕೂಡ ಬಿಹೈಂಡ್ ದ ಸ್ಕ್ರೀನ್ ಇಸ್ ಅ ವೆರಿ ಸಿಂಪಲ್ ಪರ್ಸನ್. ಆಮೇಲೆ ಒಂದು ನೇರ ನುಡಿ, ನಾನಿರೋದು ಹೀಗೆ, ನನಗೆ ಹೀಗೆ ಈ ಥರದ್ದು. ಸೊ ಅದೆಲ್ಲ ಒಂಥರ ವೆರಿ ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್. ಆಮೇಲೆ ಏನಂದರೆ ಫಸ್ಟ್ ಟೈಮ್ ಐ ಆಮ್ ಪ್ಲೇಯಿಂಗ್ ಅ ಹಸ್ಬೆಂಡ್ ವಿತ್ ಅ ವೈಫ್ ಹೂಸ್ ಪ್ರೆಗ್ನೆಂಟ್. ನಾನು ಇಲ್ಲಿವರೆಗೂ ಯಾವ ರೋಲು ಮಾಡಿಲ್ಲ, ಯಾವುದು ಮಾಡಿಲ್ಲ. ಫಸ್ಟ್ ಟೈಮ್ ಅ ಫ್ಯಾಮಿಲಿ ಮ್ಯಾನ್ ಥರ. ಸೊ ವೈಫ್ ಹೂಸ್ ಪ್ರೆಗ್ನೆಂಟ್, ಸೊ ಇಲ್ಲಿವರೆಗೂ ಯಾರು ಮಾಡಿಲ್ಲ ನಾನು. ಸೊ ಇದು ಫಸ್ಟ್ ಟೈಮ್. ಆಮೇಲೆ ಏನಾಯ್ತು ಫಸ್ಟ್ ಡೇ ಅಂದರೆ ಅವ್ರು ಹೇಳಬಾರ್ದು ಬಟ್ ಹೇಳ್ತಾ ಇದ್ದೀನಿ, ಶಿ ಲುಕ್ಡ್ ರಿಯಲಿ ಪ್ರೆಗ್ನೆಂಟ್. ಅವ್ರು ಹತ್ಬೇಕಾದ್ರೆ ಅಲ್ಲಲ್ಲ ಅವ್ರು ಹತ್ಬೇಕಾದ್ರೆ ಆಟೋಮೆಟಿಕ್ ಕೈ ಹೊಟ್ಟೋಯ್ತು ನನಗೆ ಇಟ್ಕೊ ಅವ್ರು ಪ್ರೊಟೆಕ್ಟ್ ಮಾಡೋಂಗೆ. ಸಿ ವಾಟ್ ಹ್ಯಾಪನ್ ಸಿ, ನಾನು ಇಲ್ಲಿವರೆಗೂ ಡೈರೆಕ್ಟಾಗಿ ನೋಡಿರೋದು ಪ್ರೆಗ್ನೆಂಟ್ ಅಂದರೆ ಐ ಹವ್ ಸೀನ್ ಮೆನಿ, ಬಟ್ ನಮ್ಮ ಮನೆಯಲ್ಲಿ ನನ್ನ ತಂಗಿ. ಸೊ ನನ್ನ ತಂಗಿನ ನಾನು ಹೆಂಗೆ ನೋಡ್ಕೊಂಡಿದ್ದೀನಿ ನನಗೆ ಗೊತ್ತು. ಅವಳೆ ಪ್ರತಿ ಹತ್ಬೇಕಾದ್ರೆ ಅವ್ಳು ಕೇರ್ಫ್, ಯಾಕೆಂದ್ರೆ ಭಾವ ಇರ್ತಿರ್ಲಿಲ್ಲ ಮನೆಯಲ್ಲಿ. ಸೊ ಅಣ್ಣನ ಕರ್ತವ್ಯ ಅದು ತಂಗಿನ ನೋಡ್ಕೊಳ್ಳೋದು. ಸೊ ನಾ ಅವಳನ್ನ ಕ್ಲೀನಾಗಿ ಮೆಟ್ಲು ಹತ್ಸೋದಿರಲಿ, ಯಾಕೆಂದ್ರೆ ಅವಳ ರೂಮ್ ಮೇಲಿತ್ತು, ಹತ್ತೋದು ಇಳಿಯೋದು ನಾನೇ ಅದಕ್ಕೆ ಡ್ಯೂಟಿ. ಸೊ ಅದು ಮಾಡಿ ಮಾಡಿ ಏನೋ ಅಭ್ಯಾಸ ಆಗೋಗಿತ್ತಲ್ಲ. ಸೊ ಇವ್ರಿಗೆ ಹತ್ಬೇಕಾದ್ರೆ ಆಟೋಮೆಟಿಕ್ ಕೈ ಹೊಟ್ಟೋಯ್ತು ನನಗೆ. ಐ ಮೀನ್ ದಟ್ ವಾಸ್ ಸ್ಪಾಂಟೇನಿಯಸ್, ಐ ಹ್ಯಾಡ್ ನಾಟ್ ಪ್ಲ್ಯಾನ್ಡ್ ಇಟ್. ಶಾರ್ಟಲ್ಲಿ ಆಗೋಯ್ತು ಅದು. ಅದನ್ನು ಇವ್ರು ಇವಾಗ ಹೇಳ್ತಾ ಇದ್ದಾರೆ. ನನ್ಗೆ ನೆನಪಲ್ಲಿ ಉಳಿತು ಅಂದರೆ ನನಗೆ ಫಸ್ಟ್ ಶಾರ್ಟ್ ಅದು. ಸೊ ಐ ರಿಮೆಂಬರ್ ಆ ಥರ ಆಯಿತು ಅಂತ. ಸರ್, ಕೆಲವೊಬ್ರು ನಾವು ನೋಡಿದ್ರೆ ಹೇಳ್ತೀವಲ್ಲ ಶಿ ಇಸ್ ನಾಟ್ ಜಸ್ಟ್ ಡಮ್ ಬ್ಯೂಟಿಫುಲ್ ಗರ್ಲ್ ಅಂತ, ಆ ಥರ ಕ್ಯಾಟಗರಿಲಿ ಇವ್ರು ಸೇರ್ತಾರೆ ಅನ್ಕೋತೀನಿ. ಸೊ ಯಾಕೆಂದರೆ ಬ್ಯೂಟಿ ವಿತ್ ಬ್ರೈನ್ ಇರೋರು ತುಂಬ ಕಡಿಮೆ. ಸೊ ನೀವು ಅವರು ವಿಷನರಿ, ಸೀರಿಯಲ್ ಡಿರೆಕ್ಷನ್ ಮಾಡ್ತಾರೆ, ಎಲ್ಲೋ ಒಂದು ಕಡೆ ಹಾಡ್ತಾರೆ, ಎಲ್ಲ ಥರ ವಿಷನ್ ಇದೆ. ಸೊ ಈ ಟ್ಯಾಲೆಂಟೆಡ್ ರಂಜಿನಿ ಅವ್ರನ್ನ ನೀವು ಯಾವ ರೀತಿ ಅಬ್ಸರ್ವ್ ಮಾಡಿದ್ರಿ? ಇಲ್ಲಮ್ಮ, ನಾನು ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ತುಂಬ ಸೈಲೆಂಟ್ ಆಗಿದ್ರು ಫಸ್ಟ್ ಡೇ. ಆಮೇಲೆ ನಾವು ಕೂತ್ಕೊಂಡು ಇನ್ ಬಿಟ್ವೀನ್ ಶಾರ್ಟ್ಸ್ ನಾನು ಇವರು ಶಿವಮಣಿ ಸರ್ ಮಾತಾಡ್ತಾ ಇದ್ವಿ. ಸೊ ಅವಾಗ ಬರೀ ಸಿನಿಮಾಗಳ ಬಗ್ಗೆ ಮಾತಾಡೋದು, ನಾವು ಮೂರು ಜನ ಸೇರಿದ್ರೆ ಬರೀ ಸಿನಿಮಾಗಳ ಬಗ್ಗೆ ಮಾತಾಡೋದು. ಆ್ಯಂಡ್ ಶಿ ಹ್ಯಾಸ್ ಎ ಗ್ರೇಟ್ ನಾಲೆಡ್ಜ್ ಅಬೌಟ್ ಸಿನಿಮಾ. ಆಮೇಲೆ ಬುಕ್ಸ್ ತುಂಬ ಓದ್ತಾರೋ ಅವರು. ನಾನು ಅಷ್ಟು ಓದಲ್ಲ, ನಾನು ಬುಕ್ಸ್ ಓದ್ತೀನಿ ಬಟ್ ಅವರಷ್ಟು ಓದಲ್ಲ. ಹಾಂ, ಸೊ ಅವಾಗ ಅಂದ್ಕೊಂಡೆ, ಐ ಮೀನ್ ಶಿ ಈಸ್ ರಿಯಲಿ ವೆರಿ ಇಂಟೆಲೆಕ್ಚುಯಲ್ ವುಮನ್ ಅಂತ. ಏಕೆಂದರೆ ಭಾಳಷ್ಟು ಜನ ಇವತ್ತು ನಾವು ನೋಡ್ತೀವಲ್ಲ, ಐ ಡೋಂಟ್ ವಾಂಟ್ ಟು ಸೇ ಇಟ್ ಬಟ್ ಐ ಹ್ಯಾವ್ ಟು, ಕೆಲವ್ರಿಗೆ ಏನು ಮಾತಾಡ್ತಿದ್ದೀವಿ ಅಂತಲೇ ಗೊತ್ತಿರಲ್ಲ. ಓದೋದು ಬಿಡೋದು ಸೆಕೆಂಡ್ರಿ. ಬಟ್ ಹಂಗೆ ನೋಡೋಕೆ ಹೋದರೆ ಶಿ ಈಸ್ ಅ ವೆರಿ ಇಂಟೆಲಿಜೆಂಟ್ ವುಮನ್ ಆ್ಯಂಡ್ ಶಿ ಈಸ್ ಅಂದರೆ ವೆಲ್ ರೆಡ್ ಇಂಟೆಲೆಕ್ಚುಯಲ್. ಸಿ ಇಂಟೆಲಿಜೆಂಟ್ ಆಸ್ ಇಟ್ಸ್ ಓನ್ ಬ್ಯೂಟಿ, ಇಂಟೆಲಿಜೆನ್ಸ್ ಏನು.
ಸೊ ದಟ್ ಮೇ ಬಿ ಆಡ್ಸ್ ಟು ಹರ್ ಬ್ಯೂಟಿ. ಸೊ ಈ ಸಿನಿಮಾಗೂ ನನಗೂ ತುಂಬ ಕನೆಕ್ಷನ್ ಇದೆ. ಯಾಕೆ ಹೇಳಿ, ನಾನು ಚಿಕ್ಕಮಗಳೂರವಳಲ್ವಾ, ನಮ್ಮೂರಲ್ಲಿ ಶೂಟ್ ಮಾಡಿದ್ದೀರಿ. ಚೆನ್ನಾಗಿತ್ತು ಸ್ನೇಹ ನೀಲಪ್ಪ ಗೌಡ. ಓಕೆ, ಸೊ ಹೀಗೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ, ಸೊ ಇದ್ರಲ್ಲಿ ಫೈಟ್ಸ್ ಇಲ್ಲ ಅಂತ ಹೇಳಿದ್ದೀರಿ, ಆದರೆ ನಾವೇನು ಹೇಳ್ತೀವಿ, ಯಾವ್ಯಾವ ವಾತಾವರಣಕ್ಕೆ ನಾವು ಅಡ್ಜಸ್ಟ್ ಆಗಿ ಶೂಟ್ ಮಾಡೋದೇ ಒಂದು ಟಾಸ್ಕ್. ಸೊ ಡಿ ಒ ಪಿ ಜೊತೆಗೆ ಬೇರೆ ಬೇರೆ ತಂತ್ರಜ್ಞರ ಜೊತೆ ಕೆಲಸ ಮಾಡಿದ ಅನುಭವ, ಮತ್ತು ನಿಮ್ಮ ಪ್ರೊಡ್ಯೂಸರ್ಸ್ ಬಗ್ಗೆ ಮಾತನಾಡೋದಾದ್ರೆ ಸರ್. ಸರ್, ಪ್ರೊಡ್ಯೂಸರ್ಸ್ ಪಾಪ ಈ ಇಂಡಸ್ಟ್ರಿಯವರಲ್ಲ, ಅವರು ಆಗ್ರಿ ಇಂಡಸ್ಟ್ರೀಸ್ ಅವರು. ಸೊ ಅವರು ಪ್ರತಿ ಸರಿ ಇಬ್ಬರಿಬ್ಬರು ಬರ್ತಾಯಿದ್ರು, ಒಂದು ಸರಿ ಮೂರು ಜನ ಬರ್ತಾಯಿದ್ರು, ಆರು ಜನ ಒಟ್ಟಿಗೆ ಒಂದು ಸರಿ ಯಾವಾಗಲೂ ಒಂದು ಎರಡು ಮೂರು ಸರಿ ಬಂದಿರ್ಬೋದು ಅಷ್ಟೇ. ಆ್ಯಂಡ್ ಪಾಪ ಸೈಲೆಂಟ್ ಪ್ರೊಡ್ಯೂಸರ್ಸ್, ಅವ್ರ ಪಾಪ ಅವ್ರ ಪಾಡಿಗವರೆಲ್ಲ ಕಾರ್ನರಲ್ಲಿ ಕೂತಿರೋರು, ಸಿನಿಮಾ ಅದ್ರ ಪಾಡಿಗೆ ಶೂಟಿಂಗ್ ನಡೆಯೋದು. ಆಮೇಲೆ ಯಾವುದಕ್ಕೂ ಕೊರತೆ ಮಾಡಿಲ್ಲ ಪಾಪ ಅವರು, ಏನೇನು ಬೇಕು ಎಲ್ಲನೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಉದಯ ಬಗ್ಗೆ ಹೇಳಬೇಕು ಅಂದರೆ ಡಿ ಒ ಪಿ ಐ ಥಿಂಕ್ ಹೀ ಸ್ಟ್ಯಾಂಡ್ಸ್ ಔಟ್, ಯಾಕೆಂದರೆ ನಾನು ಅವರ ರಾಘು ಸಿನಿಮಾವನ್ನು ನೋಡಿದ್ದೆ. ಆ್ಯಂಡ್ ಆ್ಯಂಡ್ ಮೈಂಡ್ ಬ್ಲೋಯಿಂಗ್ ಕ್ಯಾಮ್ರಾ ವರ್ಕ್ ಅದರಲ್ಲಿ. ಸೊ ಅದನ್ನೇ ನಾನು ಇದರಲ್ಲಿ ನಾನು ವೆನ್ ಕಿಶೋರ್ ಟೋಲ್ಡ್ ಮೀ ಉದಯ್ ಇಸ್ ಡೂಯಿಂಗ್ ಡಿ ಒ ಸಿ ಅಂದ ತಕ್ಷಣ ನನಗೆ ಅಷ್ಟು ಖುಷಿ ಆಗೋಯಿತು, ಬಿಕಾಸ್ ಹೀ ಈಸ್ ಅ ಫ್ಯಾಂಟಾಸ್ಟಿಕ್ ಡಿ ಒ ಸಿ. ಡಿ ಒ ಸಿ ಅಂತ ಹೇಳ್ತಾ ಇದ್ದೀನಿ, ಭಾಳಷ್ಟು ಜನ ಡಿ ಒ ಪಿ ಅಂತಾರೆ, ವಿಚ್ ಇಸ್ ರಾಂಗ್. ಐಡ್ ಲೈಕ್ ಟು ಕರೆಕ್ಟ್ ಆಲ್ ಆಫ್ ದೆಮ್. ಡೈರೆಕ್ಟ್ ಆಫ್ ಫೋಟೋಗ್ರಫಿ ಅಲ್ಲ, ಇಟ್ಸ್ ಡೈರೆಕ್ಟ್ ಆಫ್ ಸಿನಿಮಾಟೋಗ್ರಫಿ. ಸೊ ಅದಕ್ಕೆ ಇನ್ಮೇಲಿಂದ ಯಾರು ಹೇಳ್ಬೇಕಾದ್ರೆ ಡಿ ಒ ಸಿ ಅನ್ನಿ, ಡಿ ಒ ಪಿ ಅನ್ಬಿಡಿ. ಸೊ ಹೀ ಈಸ್ ಮೈ ಡಿ ಒ ಸಿ. ಸೊ ಹಾಗೆ ಅವರು, ಆಮೇಲೆ ನಮ್ಮ ಪ್ರತಿಯೊಬ್ಬರು ಈ ಸಿನಿಮಾಗೆ ಕೆಲಸ ಮಾಡಿರೋ ಸಾಧು ಕೋಕಿಲ ಅವ್ರ ಬಗ್ಗೆ ಅಂತೂ ನಾನು ಹೇಳಲೇಬೇಕಾಗಿದೆ. ಅದ್ರ ಬಗ್ಗೆ ನನ್ನ ನೆಕ್ಸ್ಟ್ ಕ್ವೆಶನ್ ಇದೆ, ಏನಂತ ಹೇಳಿದ್ರೆ ನಿಮ್ಮ ಅವರ ಕಾಂಬಿನೇಷನ್ ಒಂದು ಹಿಟ್ ಸಾಂಗ್ ಇದೆ, ಸೊ ಎಗೈನ್ ಆ ಥರದ್ದು ಏನಾದ್ರು ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ? ವೆಲ್, ಡೆಫಿನೆಟ್ಲಿ ಇದರಲ್ಲಿ ಆ ಥರ ಲವ್ ಸ್ಟೋರಿ ಅಲ್ಲ ಸಿನಿಮಾ ಇದು. ಬೇಸಿಕ್ಲಿ ದಿಸ್ ಇಸ್ ಅನದರ್ ಸೆಂಟಿಮೆಂಟ್, ಸೆಂಟಿಮೆಂಟ್ ಇರುವಂಥ ಒಂದು ಸಿನಿಮಾ. ಸೊ ಎದೆಗಾರಿಕೆ ಏನಾಗಿತ್ತು, ಅದು ಔಟ್ ಆ್ಯಂಡ್ ಔಟ್ ಲವ್ ಸ್ಟೋರಿ, ನೀನೊಂದು ಮುಗಿಯೋದ ಮೌನ. ಅದಕ್ಕೆ ಅವ್ರ ಸ್ಟೇಟ್ ಅವಾರ್ಡ್ ಕೂಡ ಬಂದಿತ್ತು ಆ ಸಾಂಗ್ಗೆ. ನನ್ನ ಮೂರನೇ ಸಿನಿಮಾ ಡೆಡ್ಲಿ ಸೋಮಾಗೂ ಅವರೇ ಮಾಡಿದ್ದು. ಸೊ ಆ ಸಿನಿಮಾಲಿ ಕೊನೆಗೆ ಕ್ಲೈಮ್ಯಾಕ್ಸಲ್ಲಿ ಹಿಂಗೆ ಮ್ಯೂಸಿಕ್ ಕೊಟ್ಟಿದ್ರು ಅಂದರೆ ಎಷ್ಟೊಂದು ಜನ ನಿಜವಾಗ ಸಿ, ಅವ್ನು ರಿಯಲ್ ಲೈಫಲ್ಲಿ ಒಬ್ಬ ರೌಡಿ ಆಗಿರ್ಬೋದು, ಅವನ ಎನ್ಕೌಂಟ್ರ್ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀವಿ ಅಂದಾಗ ಡೈರೆಕ್ಟ್ರು ಅದಕ್ಕೊಂದು ಡಿಫ್ರೆಂಟ್ ಇಂಟೋನೇಷನ್ ಕೊಟ್ಟಿದ್ರು. ಅದಕ್ಕೆ ಆ ಮ್ಯೂಸಿಕ್ ಕೊಟ್ಟಾಗ ಅದು ತುಂಬ ಒಂದು ಭಾಳ ಪ್ರಭಾವವನ್ನು ಬೀರಿರುತ್ತೆ ಎಲ್ಲರ ಮೇಲೆ. ಸೊ ಹಾಗೆ ಎದೆಗಾರಿಕೆನೂ ಅಷ್ಟೇ, ಎದೆಗಾರಿಕೆ ಕ್ಲೈಮ್ಯಾಕ್ಸಲ್ಲಿ ಇಲ್ಲಿವರೆಗೂ ನೋಡೋಷ್ಟು ಐ ಥಿಂಕ್ ಅಟ್ಲೀಸ್ಟ್ 90% ಆಫ್ ದ ಲೇಡೀಸ್ ಆ ಸಿನಿಮಾ ನೋಡಿದವರೆಲ್ಲ ಕಣ್ಣೀರು ಹಾಕಿದ್ದಾರೆ ಆ ಸಿನಿಮಾಲಿ. ಸೊ ಈ ಸಿನಿಮಾಲಂತೂ ಗ್ಯಾರಂಟೀಡ್ ಕಣ್ಣೀರು ಲಾಸ್ಟಲ್ಲಿ 100%. ಇದನ್ನು ನಾನು ಬರ್ಕೊಟ್ಬಿಡ್ತೀನಿ ನಿಮಗೆ, ಯಾರೇ ಎಸ್ಪೆಷಲಿ ಹೆಣ್ಮಕ್ಳು ಈ ಸಿನಿಮಾವನ್ನು ನೋಡಿದವರು ಕಣ್ಣೀರು ಹಾಕೋದಂತೂ ಶತಾಯಗತಾಯ.